ಎಲ್ರಿಗೂ ನಮಸ್ಕಾರ ಆಹಾ ಅಂತ ರುಚಿ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗರಿ ಗರಿಯಾಗಿ ಕಡಲೆಬೇಳೆ ವಡೆ ಮತ್ತು ಅದರ ಜೊತೆಗೆ ಗಸಗಸೆ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ಈ ವಡೆ ಅಂತೂ ನೀವು ಎಷ್ಟು ಸಮಯ ತನಕ ಇಟ್ಟರೂ ಇಷ್ಟೇ ಕ್ರಿಸ್ಪಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಅದರ ಜೊತೆ ಗಸಗಸೆ ಪಾಯಸನೂ ಅಷ್ಟೇ ತುಂಬ ಸುಲಭವಾಗಿ ಮಾಡ್ಕೋಬಹುದು ಮೊದಲಿಗೆ ಗಸಗಸೆ ಪಾಯಸ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಕೊಬ್ಬರಿ ತುರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಬಾದಾಮಿ ಗೋಡಂಬಿ ದ್ರಾಕ್ಷಿ ಒಂದು 5 ಏಲಕ್ಕಿ ಒಂದು ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೀನಿ ಒಂದು 200 ಗ್ರಾಮಷ್ಟು ಬೆಲ್ಲನ ತೆಗೆದಿಟ್ಕೊಂಡಿದ್ದೀನಿ 2 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಗೆ ಒಂದು 2 ಸ್ಪೂನಷ್ಟು ಅಕ್ಕಿ ಮೊದಲಿಗೆ ಬೆಲ್ಲನ ಮುಳುಗೋಷ್ಟು ನೀರನ್ನು ಸೇರಿಸಿ ಒಂದು ಪಾತ್ರೆಗೆ ಕರಗೋದಕ್ಕೆ ಇದನ್ನು ಇಟ್ಕೋಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗದ ಮೇಲೆ ಇದನ್ನು ಶೋಧಿಸ್ಕೋಬೇಕಾಗತ್ತೆ ಯಾವುದೇ ಪಾಯಸ ಏನೇ ಮಾಡಬೇಕಿದ್ರೂ ಬೆಲ್ಲನ ಒಮ್ಮೆ ಶೋಧಿಸ್ಕೊಳ್ಳೋದು ಒಳ್ಳೆಯದು ಹಾಗಾಗಿ ನಾನು ಅದನ್ನು ಕರಗೋದಕ್ಕೆ ಇಟ್ಟಿದ್ದೀನಿ ಬೆಲ್ಲ ಕರಗೋಷ್ಟರಲ್ಲಿ ಇನ್ನೊಂದು ಕಡೆ ಫ್ರೈಯಿಂಗ್ ಪ್ಯಾನ್ಗೆ ಅಕ್ಕಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹುರ್ಕೋಬೇಕು ಎಣ್ಣೆ ತುಪ್ಪ ಏನೂ ಹಾಕೋದು ಬೇಡ ಹಾಗೇ ಹುರ್ಕೋಬೇಕು ಅಕ್ಕಿ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ರೋಸ್ಟ್ ಆಗಿದೆ ಅನ್ನೋವಾಗ ಗಸಗಸೆನ ಸೇರಿಸ್ಕೋಬೇಕು ಗಸಗಸೆ ಬೇಗ ರೋಸ್ಟ್ ಆಗುತ್ತೆ ಸಿಡಿಯೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಫ್ಲೇಮ್ ಕಮ್ಮಿ ಇಟ್ಕೊಂಡು ಮಾಡ್ಕೋಬೇಕು ಈಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹುರಿದಿರುವಂಥ ಗಸಗಸೆ ಮತ್ತು ತೆಂಗಿ ಅಕ್ಕಿ ಇದೆಯಲ್ಲ ಅದೆರಡನ್ನು ಹಾಕೋಬೇಕು ಅಕ್ಕಿ ಹಾಕೋದ್ರಿಂದ ಗಟ್ಟಿ ಬರುತ್ತೆ ಹಾಗೆ ಬಾದಾಮಿ ಹಾಕ್ತಾ ಇದ್ದೀನಿ ಬಾದಾಮಿ ನೀವು ಬೇಕಿದ್ರೆ ನೆನೆಸ್ಬಿಟ್ಟು ಕೂಡ ಹಾಕೋಬೋದು ಮತ್ತು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಕೊಬ್ಬರಿ ತುರಿ ಮತ್ತು ತೆಂಗಿನಕಾಯಿ ತುರಿ ಇದಿಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಕೊಳ್ಳೋಣ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಈ ಥರ ಅಷ್ಟರಲ್ಲಿ ಬೆಲ್ಲ ಕೂಡ ಚೆನ್ನಾಗಿ ಕರಗಿರುತ್ತೆ ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊಳ್ಳೋಣ ಈಗ ಬೆಲ್ಲ ಶೋಧಿಸಿದಾಗಿದೆ ಇದಕ್ಕೆ ರುಬ್ಬಿರೋಂತಹ ತೆಂಗಿನಕಾಯಿ ಮತ್ತು ಕೊಬ್ಬರಿ ಪೇಸ್ಟ್ ಇತ್ತಲ್ಲ ಗಸಗಸೆ ಪೇಸ್ಟು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ತೆಳುವಾಗಿ ಕಾಣಿಸ್ತಿದೆ ಅಂತ ಆದರೆ ಇದು ಚೆನ್ನಾಗಿ ಬೇಯಿಸಿದಷ್ಟು ಗಟ್ಟಿ ಬರುತ್ತೆ ಇದನ್ನು ಕುದಿಬೇಕಾಗಿರೋದ್ರಿಂದ ಹೀಗೆ ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಒಂದು ಗ್ಲಾಸ್ ಹಾಲನ್ನ ಹಾಕಿ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಹಾಲು ಹಾಕೋಬೇಕು ಹಾಲು ಹಾಕಿ ಚೆನ್ನಾಗಿ ಇದನ್ನು ಈಗ ಕುದಿಸ್ಕೋಬೇಕು ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಇವಾಗ ನಾನು ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ತುಪ್ಪನ ಬಿಸಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೋಬೇಕು ಈ ತುಪ್ಪದಲ್ಲಿ ಹುರಿದಿರುವಂತಹ ದ್ರಾಕ್ಷಿ ಗೋಡಂಬಿಯನ್ನು ಗಸಗಸೆ ಪಾಯಸಕ್ಕೆ ಸೇರಿಸಿದ್ರೆ ಬಿಸಿ ಬಿಸಿಯಾಗಿ ಗಸಗಸೆ ಪಾಯಸ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಬೇಗ ಕೂಡ ಆಗುತ್ತೆ ಹಾಗೆ ಇಲ್ಲಿ ಕಡಲೆಬೇಳೆ ವಡೆ ಮಾಡೋದಕ್ಕೆ ನಾನಿಲ್ಲಿ 1/2 ಕೆಜಿಗಿಂತ ಸ್ವಲ್ಪ ಜಾಸ್ತಿ ಒಂದು 300 ಗ್ರಾಮಷ್ಟು ಕಡಲೆಬೇಳೆನ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಗರ್ಗರಿಯಾಗಿ ಕ್ರಿಸ್ಪಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಒಮ್ಮೆ ತೊಳೆದ್ಬಿಟ್ಟು ನೀರನ್ನು ತೆಗೆದು ಮತ್ತೆ ನೀರು ಹಾಕಿ ಇದನ್ನು ನೆನೆಯೋದಕ್ಕೆ ಬಿಡಬೇಕು ತುಂಬ ಜಾಸ್ತಿ ಸಮಯ ಇದನ್ನು ನೆನೆಸ್ಬಾರ್ದು 1 ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕು ಜಾಸ್ತಿ ನೆನೆಸ್ಬಿಟ್ರೆ ಉಡೆ ಮೆತ್ತಗಾಗುತ್ತೆ ನೋಡಿ 1 ಗಂಟೆ ಆದಮೇಲೆ ಇದನ್ನು ನೀರನ್ನು ಸೋಸಿಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ನಾನು ಒಂದು 10 ಹಾಕ್ಕೊಂಡಿದ್ದೀನಿ ಚಕ್ಕೆ ಒಂದು 3-4 ಪೀಸು ಲವಂಗ ಒಂದು 4 ಬೆಳ್ಳುಳ್ಳಿ ಹೆಸಲು ಒಂದು 5-6 ಸ್ವಲ್ಪ ಶುಂಠಿ ಹಾಗೆ ಜೀರಿಗೆ ಒಂದು 2 ಸ್ಪೂನಷ್ಟು ಸ್ವಲ್ಪ ಅರಿಶಿನ ಇದಿಷ್ಟನ್ನು ಸ್ವಲ್ಪ ರುಬ್ಕೋಬೇಕು ಒಂದು ರೌಂಡ್ ಅದನ್ನು ಪುಡಿ ಮಾಡ್ಕೊಂಡ ನಂತರ ಇದಕ್ಕೆ ಕಡಲೆಬೇಳೆನ ಸೇರಿಸಿ ಸ್ವಲ್ಪ ದಪ್ಪ ದಪ್ಪಕ್ಕೇ ರುಬ್ಕೋಬೇಕು ತುಂಬ ಫೈನ್ ಪೇಸ್ಟ್ ಮಾಡ್ಕೋಬಾರ್ದು ನೋಡಿ ಈ ಥರ ಸ್ವಲ್ಪ ದಪ್ಪಕ್ಕೆ ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕೋಬೇಕು ನೀವು ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬಹುದು ನಾನು ಕೊತ್ತಂಬರಿ ಏನು ಹಾಕ್ಕೊಂಡಿಲ್ಲ ನೋಡಿ ಪೂರ್ತಿ ಕಾಳನ್ನು ರುಬ್ಬಿದಾದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಹಾಕೋಬೇಕು ಈಗ ಸಬ್ಬಸಿಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಆದ ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಕೈಯನ್ನು ಒದ್ದೆ ಮಾಡಿಕೊಂಡು
ಈ ರೀತಿ ಚಿಕ್ಕದಾಗಿ ತಟ್ಟಿಬಿಟ್ಟು ಕಾದಿರುವಂಥ ಎಣ್ಣೆಗೆ ಇದನ್ನು ಹಾಕೋಬೇಕು. ಇದು ರುಬ್ಬೋಷ್ಟರಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ. ನೋಡಿ, ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ, ಈಗ ಒಂದೊಂದನ್ನೇ ತಟ್ಟಿಬಿಟ್ಟು ಹಾಕಬೇಕು. ವಡೆ ಯಾವಾಗಲೂ ಅಷ್ಟೇ, ನಾವು ಎಣ್ಣೆಗೆ ಹಾಕಿದ ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಬೇಯೋ ತನಕ ನಾವು ಜಾಲರಿಯನ್ನು ಅದರಲ್ಲಿ ಹಾಕಬಾರ್ದು, ತಿರುಗಿಸೋದಕ್ಕೂ ಹೋಗಬಾರ್ದು, ಚೆನ್ನಾಗಿ ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಡ್ಬೇಕು. ನೋಡಿ, ಇವಾಗ ಗರ್ಗರಿಯಾದಂತಹ ಮಸಾಲೆ ಕಡಲೆಬೇಳೆ ವಡೆ ಅದ್ರ ಜೊತೆಗೆ ಗಸಗಸೆ ಪಾಯಸ ಎರಡು ಕೂಡ ರೆಡಿ ಆಯಿತು. ವಡೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಕ್ರಿಸ್ಪಾಗಿ ಬಂದಿದೆ. ನೀವು ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.